ಕವಿ ಹೇಳ್ತಾರೆ, ನಿನಗೆ ಜೀವನದಲ್ಲಿ ಕಳೆದುಕೊಂಡಂತಹ ಹಣ, ಐಶ್ವರ್ಯ, ಮುತ್ತು, ರತ್ನ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರುಗಳು ದೊರೆಯಬಹುದು. ಆದರೆ ಒಂದು ಬಾರಿ ಸಮಯವನ್ನು ಕಳೆದುಕೊಂಡ್ರೆ ಮತ್ತೆ ನಿನ್ನ ಜೀವನದಲ್ಲಿ ಸಿಗೋದಿಲ್ಲ. ಹೀಗಾಗಿ ನಿನ್ನ ಸಮಯವನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬೇಡ. ನೀನು ಸಮಯ ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸಗಳನ್ನು ಮುಗಿಸಿದ್ದೇ ಆದರೆ ನಿನ್ನ ಜೀವನದಲ್ಲಿ ಶಿಸ್ತು ಬರುತ್ತೆ. ಶಿಸ್ತಿನಿಂದ ನೀನು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊತೀಯ. ಎಂತಹ ಭವಿಷ್ಯ ಅಂದರೆ, ನೀನು ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸಗಳನ್ನು ಮಾಡಿದ್ದೇ ಆದರೆ, ನಿನಗೆ ಸಿಗುವಂತಹ ಸಮಯವನ್ನು ಉಪಯೋಗಿಸ್ಕೊಂಡಿದ್ದೇ ಆದರೆ, ನೀನು ಜೀವನದಲ್ಲಿ ಚಕ್ರವರ್ತಿ ಬೇಕಾದರೂ ಆಗ್ಬೋದು ಅಂತ ಮೂರನೇ ಪ್ಯಾರದಲ್ಲಿ ಹೇಳ್ತಾರೆ. ನಾಲ್ಕನೇ ಪ್ಯಾರದಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಸಮಯಕ್ಕೆ ಸಮನಾದಂತಹ ಮತ್ತೊಂದು ಶ್ರೇಷ್ಠವಾದಂತಹ ಸಂಪತ್ತು ಬೇರೆ ಯಾವುದೇ ಸಂಪತ್ತುಗಳು ಕಳ್ಕೊಂಡ್ರೂ ನಾವು ಮತ್ತೆ ಪಡಿಬಹುದು. ಆದರೆ ಸಮಯವೆಂಬ ಸಂಪತ್ತನ್ನು ಕಳ್ಕೊಂಡ್ಮೇಲೆ ಮತ್ತೆ ನಾವು ಅದನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ನಿನಗೆ ಇದರ ಬಗ್ಗೆ ಚಿಂತೆ ಇಲ್ಲ, ಸಮಯದ ಬಗ್ಗೆ ಅರಿವಿಲ್ಲ ನಿನಗೆ, ಇದರ ಬಗ್ಗೆ ನಿನಗೆ ಗಮನವೇ ಇಲ್ಲ, ಸಮಯದ ಮಹತ್ವ ನೀನು ಅರ್ಥಕೊಂಡಿಲ್ಲ. ಅರ್ಥಕೋ, ಎಲ್ಲ ಸಂಪತ್ತುಗಳಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಸಮಯ. ಸಿಕ್ಕಿರೋ ಸಮಯನ ಉಪಯೋಗಿಸು. ಯಾವ ಯಾವ ಸಮಯದಲ್ಲಿ ಯಾವ ಕೆಲಸಗಳು ಮಾಡಬೇಕು ಅದನ್ನು ಮಾಡಿ ಮುಗಿಸು. ನಿನಗೆ ಒಳ್ಳೆಯ ಭವಿಷ್ಯ ನಿರ್ಣಯ ಮಾಡಾಗುತ್ತೆ. ಸಿಕ್ಕಿರುವಂಥ ಸಮಯವನ್ನು ಸದುಪಯೋಗಪಡಿಸ್ಕೋ, ಒಳ್ಳೆಯದಕ್ಕಾಗಿ ಉಪಯೋಗಿಸು, ಒಳ್ಳೆಯ ಹವ್ಯಾಸಗಳಿಗಾಗಿ ಉಪಯೋಗಿಸು, ಒಳ್ಳೆಯ ಕೆಲಸಗಳಿಗಾಗಿ ಉಪಯೋಗಿಸು, ಒಳ್ಳೆಯ ಭವಿಷ್ಯಕ್ಕೋಸ್ಕರ ಉಪಯೋಗಿಸು ಅಂದ್ಬಿಟ್ಟು ಕವಿ ಹೇಳ್ತಾರೆ. ಸಮಯ ಒಂದು ಮಹತ್ವಪೂರ್ಣವಾದುದು, ಶ್ರೇಷ್ಠವಾದುದು, ಅಮೂಲ್ಯವಾದುದು. ಆದರೂ ನಿನಗೆ ಇದರ ಬಗ್ಗೆ ಗಮನ ಇಲ್ಲ ಅಂತ ಹೇಳ್ತಾರೆ. ಸಮಯ ಅನ್ನೋದು ನಮಗೆ ದೇವರು ಕೊಟ್ಟಿರುವಂತಹ ಒಂದು ವರ, ಒಂದು ಅಮೂಲ್ಯವಾದಂತಹ ಸಂಪತ್ತು. ಅಂತಹ ಸಂಪತ್ತನ್ನು ನೀನು ಕೀಳಾಗಿ ಕಾಣಬೇಡ, ಬೇಕಾದಷ್ಟಿದೆ ಅಂದ್ಬಿಟ್ಟು ಕಾಣಬೇಡ. ಈ ಸಮಯವೇ ನಿನಗೆ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಶುಭ ಸಮಯ ಅಂತ ತಿಳ್ಕೊಂಡು ಸಿಕ್ಕಿರುವಂಥ ಸಮಯವನ್ನು ಉಪಯೋಗಿಸ್ಕೋ, ಒಳ್ಳೆಯ ಭವಿಷ್ಯವನ್ನು ರೂಪಿಸು, ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡು, ನಿನ್ನ ಮನೆಗೆ ಒಳ್ಳೆಯದನ್ನು ಮಾಡು, ನಿನ್ನ ಹಳ್ಳಿಗೆ ಒಳ್ಳೆಯದನ್ನು ಮಾಡು, ನಿನಗೆ ನೀನೇ ಒಳ್ಳೆಯದನ್ನು ಮಾಡ್ಕೋ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ತುಚ್ಚ ಕವಿ ತುಮ್ ನಹಿ ಏಕ ಪಲ್ಕೋ ಬಿ ಜಾನೋ, ತುಮ್ ಏಕ ಪಲ್ಕೋ ಬಿ, ಪಲ್ಕ ಮತ್ಲಬ್ ಮಿನಿಟ್ ಕ್ಷಣ, ಏಕ ಪಲ್ಕೋ ಬಿ ತುಮ್ ತುಚ್ಚ ನಹಿ ಮಾನೋ, ಒಂದು ನಿಮಿಷವನ್ನೂ ಸಹ ನೀನು ಕೀಳಾಗಿ ಕಾಣಬೇಡ, ಕೀಳಾಗಿ ಕಾಣಬೇಡ. ಒಂದು ನಿಮಿಷ ತಾನೇ, 5 ನಿಮಿಷ ತಾನೇ, ಆ 1 ಗಂಟೆ ತಾನೇ ವೇಸ್ಟ್ ಮಾಡಿದ್ದು, ಆ ಥರ ಯೋಚನೆ ಮಾಡಬೇಡ. ಒಂದೊಂದು ನಿಮಿಷವು ಅಮೂಲ್ಯವಾದದ್ದು. ಒಂದೊಂದು ಸೆಕೆಂಡು ಸೇರಿ 1 ನಿಮಿಷ ಆಗುತ್ತೆ, ಒಂದೊಂದು ನಿಮಿಷವು ಸೇರಿ 1 ಗಂಟೆ ಆಗುತ್ತೆ, ಒಂದೊಂದು ಗಂಟೆ ಸೇರಿ 1 ದಿನ ಆಗುತ್ತೆ, ಒಂದೊಂದು ದಿನವೂ ಸೇರಿ ವಾರ, ತಿಂಗಳು, ವರ್ಷಗಳು, ಯುಗಗಳು ಹೋಗುತ್ತೆ. ಹೀಗಾಗಿ ಒಂದು ನಿಮಿಷವನ್ನೂ ಸಹ ನೀನು ಕೀಳಾಗಿ ಕಾಣಬೇಡ, ಉದಾಸೀನವಾಗಿ ಕಾಣಬೇಡ, ವೇಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಡ. ಪಲ್ ಪಲ್ ಸೇಹಿ ಬನಾವುವ ಜೀವನ್ ಕೋಮಾನ್, ಪಲ್ ಪಲ್ ಸೇಹಿ ಮಿನಿಟ್ ಓತಾ ಹೈ, ಮಿನಿಟ್ ಮಿನಿಟ್ ಸೇ ಬಜೆ ಓತಾ ಹೈ, 1 ಗಂಟೆ ಓತಾ ಹೈ, ಗಂಟೆ ಗಂಟೆ ಮಿಲ್ಕರ್ ದಿನ ಓತಾ ಹೈ, ಇಸರ ದಿನ್ ದಿನ್ ಮಿಲ್ಕರ್ ಹಮಾರ ಜೀವನ ಕ ನಿರ್ಮಾಣ ಓತಾ ಹೈ. ಯಾಕೆಂದರೆ ಒಂದೊಂದು ನಿಮಿಷವೂ ಸೇರಿ
ಒಂದೊಂದು ಕ್ಷಣವೂ ಸೇರಿ ನಿಮಿಷ ಆಗುತ್ತೆ, ನಿಮಿಷಗಳಿಂದ ಗಂಟೆ ಆಗುತ್ತೆ, ಗಂಟೆಗಳಿಂದ ದಿನ ಆಗುತ್ತೆ, ದಿನಗಳಿಂದ ವಾರ ತಿಂಗಳು ಆಗುತ್ತೆ. ಇವೆಲ್ಲದರಿಂದ ನಮ್ಮ ಜೀವನ ಆಗಿದೆ, ನಮ್ಮ ಜೀವನ ನಿರ್ಮಾಣ ಆಗಿದೆ. ನಾವು ಈ ಪ್ರಪಂಚದಲ್ಲಿ ಎಷ್ಟು ದಿನ ಬೇಕಾದರೂ ಇರ್ತೀವೋ ಗೊತ್ತಿಲ್ಲ. ಇರುವಷ್ಟು ದಿನವೂ ಸಮಯವನ್ನು ಉಪಯೋಗಿಸ್ಕೊಂಡು ಒಳ್ಳೆಯದಕ್ಕಾಗಿ ನಮ್ಮ ಜೀವನವನ್ನು ಅರ್ಪಿಸಬೇಕು, ವ್ಯರ್ಥ ಮಾಡಬಾರ್ದು. ಹೀಗಾಗಿ ಒಂದು ನಿಮಿಷವನ್ನೂ ಸಹ ನೀನು ಕೀಳಾಗಿ ಕಾಣಬೇಡ. ನಿಮಿಷ ನಿಮಿಷಗಳಿಂದಲೇ, ಕ್ಷಣ ಕ್ಷಣಗಳಿಂದಲೇ ನಮ್ಮ ಜೀವನ ನಿರ್ಮಾಣ ಆಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಕರ್ಣಾಹಿ ಜೋಕಾಂ ತುಮ ಚಿತ್ ಲಗಾದು ಆತ್ಮ ಪರ ವಿಶ್ವಾಸ ಕರೋ ಸಂದೇಹ ಬಗಾದು. ತುಮೇ ಕಾಮ್ ಕರ್ನಾ ಹೈ ಮನ್ ಲಗಾಕರ್ ಕಾಮ್ ಕರೋ. ಚಿತ್ ಲಗಾಕ ಮತ್ಲಬ್ ಮನ್ ಲಗಾಕರ್ ಕಾಮ್ ಕರೋ, ವಿಶ್ವಾಸ ಕೆ ಸಾಥ್ ಕಾಮ್ ಕರೋ. ಮೇರೆ ಆತ್ಮ ಓತಾ ಹೈ ಯಾ ನಹಿ ಓತಾ ಹೈ, ಮೈ ಯಾ ಕಾಮ್ ಕರ್ ಸಕ್ತಾ ಹೂ ಯಾ ನೈ, ಇಸ್ ತರಕ್ಕೋ ಸಂದೇಹೋಂಕೋ ಬಗಾದು. ಕೆಲಸ ಮಾಡಬೇಕಾದ್ರೆ ಮನಸ್ಸಿಟ್ಟು ಮಾಡು, ಕಾನ್ಸಂಟ್ರೇಷನಿಂದ ಮಾಡು. ಮನಸ್ಸಿಟ್ಟು ಮಾಡುವಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ. ಆತ್ಮವಿಶ್ವಾಸದಿಂದ ಮಾಡು, ಕಾನ್ಫಿಡೆನ್ಸಿಂದ ಮಾಡು. ನಾನು ಮಾಡ್ತೀನೋ ಇಲ್ವೋ, ನನ್ನ ಕೈಲಿ ಆಗುತ್ತೋ ಇಲ್ವೋ ಎಂಬ ಸಂದೇಹಗಳನ್ನು ಬಗಾದು, ಓಡಿಸು. ಮಾಡುವಂತಹ ಕೆಲಸವನ್ನು ಮನಸ್ಸಿಟ್ಟು ಮಾಡು, ಕಾನ್ಫಿಡೆನ್ಸಿಂದ ಮಾಡು. ಮಾಡ್ತೀನೋ ಇಲ್ವೋ, ನನ್ನ ಕೈಲಾಗುತ್ತೋ ಇಲ್ವೋ ಎಂಬ ಸಂದೇಹಗಳನ್ನು ಓಡಿಸು. ಐಸ ಸುಸಮಯ ಬಲ ಅವ್ರ ಕಬ್ಬು ತುಂಬ ಪಾವೋಗೆ, ಐಸ ಸುಸಮಯ ತುಂಬ ಕಬ್ಬು ಪಾವೋಗೆ. ಕಾಮ್ ಕರ್ನೆ ಕೆಲ ಐಸ ಸುಸಮಯ ತುಂಬ ಕಬ್ಬು ಪಾವೋಗೆ, ಜೋ ಸಮಯ ಮಿಲ್ತಾ ಹೈ ಉಸಿ ಸಮಯ ಮೇಹಿ ಕರ್ಣಾ ಚಾಹಿ. ಈಗ ಸಿಕ್ಕಿರುವಂತಹ ಸಮಯವೇ ನೀನು ನನಗೊಳ್ಳೆಯದಕ್ಕಾಗಿ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಸಿಕ್ಕಿದೆ ಅಂದ್ಬಿಟ್ಟು ಮಾಡು. ಇದನ್ನು ಮಾಡಿಲ್ಲ, ಸಮಯವನ್ನು ವ್ಯರ್ಥ ಮಾಡಿದ್ಯಾ ಅಂದರೆ ಸಂಭ್ರವತಃ ಪಶ್ಚಾತ್ತಾಪ ಹೋಗಿ ನೀನು ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಾನು ಆ ಟೈಮಲ್ಲಿ ಮಾಡಬೇಕಾಗಿತ್ತು, ಮಾಡಿಲ್ಲ. ನಾನು ಸಾಧನೆ ಮಾಡೋದಕ್ಕೆ ಒಳ್ಳೆಯ ಸಮಯ ಸಿಕ್ಕಿತ್ತು, ನಾನು ಮಾಡಿಲ್ಲ, ನಾನು ವ್ಯರ್ಥ ಮಾಡಿದೆ. ಅದರ ಫಲವಾಗಿ ನಾನು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ, ಎಷ್ಟು ಅವಕಾಶಗಳು ನಾನು ಕಳ್ಕೊಂಡೆ, ಎಂತಹ ಸಮಯವನ್ನು ನಾನು ಹಾಳು ಮಾಡಿಬಿಟ್ಟೆ ಅಂತ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹೀಗಾಗಿ ನೀನು ಸಿಕ್ಕಿರುವಂತಹ ಸಮಯವನ್ನೇ ಒಳ್ಳೆಯ ಸಮಯ ಅಂತ ತಿಳ್ಕೊಂಡು, ಶುಭ ಸಮಯ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡು, ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಕವಿ ಇಸ್ತರ ಸಮಯಕ್ಕೆ ಪಾಚಾನ್ ಕವಿತಾಮೇ ಖಾತೆ ಹೈ ಚಾತ್ರೋ ಬಾಕಿ ವಿಚಾರ ನೆಕ್ಸ್ಟ್ ಕ್ಲಾಸ್ ಮೇ ಹಮ್ ಜಾನ್ ಕರೆಂಗೆ. ಓ ಧನ್ಯವಾದ.